ಹಲೋ ಎಲ್ಲರಿಗೂ ನಮಸ್ಕಾರ ವನಿ ಓಮ್ ಕುಕಿಂಗ್ ಚಾನಲ್ಗೆ ಸ್ವಾಗತ ನಿಮ್ಮೆಲ್ಲರಿಗೂ ಇವತ್ತಿನ ಸ್ಪೆಷಲ್ ಬಾಡಿ ಡಿಟಾಕ್ಸ್ ಲೆಮನ್ ಗ್ರಾಸ್ ಟೀ ತುಂಬ ತುಂಬ ಹೆಲ್ತಿ ರೆಸಿಪಿ ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ ನಾನಂತೂ ಲಾಕ್ಡೌನಲ್ಲಿ ಸೊ ನಿಮಗೆ ತೋರಿಸೋಣ ಅಂದ್ಕೊಂಡಿದ್ದೀನಿ ಬನ್ನಿ ನೋಡೋಣ ಏನು ಬೇಕಾಗುತ್ತೆ ಅಂತ ಈ ಲೆಮನ್ ಗ್ರಾಸ್ ಪ್ಲಾಂಟಿಂದ ತೊಗೊಂಡಿದ್ದೀನಿ ಲೆಮನ್ ಗ್ರಾಸು ನಮ್ಮ ಮನೆಯಲ್ಲೇ ಇರೋದು ಎಲ್ಲ ನರ್ಸರಿಲ್ಲೂ ಸಿಗುತ್ತೆ ನೀವು ಕೂಡ ಯೂಸ್ ಮಾಡ್ಬೋದು ಇಲ್ಲಾಂದರೆ ನೀವು ಸೂಪರ್ ಮಾರ್ಕೆಟಿಂದ ತೊಗೋಬೋದು ಸಿಗುತ್ತೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ ಒಂದು ಲೆಮನ್ ಗ್ರಾಸ್ ತೊಗೊಂಡಿದ್ದೀನಿ ಒಂದು ಹಾಫ್ ಟೀ ಸ್ಪೂನ್ ಬೆಲ್ಲ ಒಂದು ನಾಲ್ಕರಿಂದ ಐದು ಪೀಸ್ ಚಕ್ಕೆ ಚಿಕ್ಕದು ಒಂದು ಇಂಚು ಶುಂಠಿ ತೊಗೊಂಡಿದ್ದೀನಿ ಒಂದು ಹಾಫ್ ಲೆಮನ್ನು ಒಂದು ಹತ್ತರಿಂದ ಹನ್ನೆರಡು ಕಾಳು ಮೆಣಸು ತೊಗೊಂಡಿದ್ದೀನಿ ಸೊ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ತುಂಬ ಈಸಿ ನಾನು ಒಣಗಿರೋಂಥ ಲೆಮನ್ ಗ್ರಾಸ್ನ ಕೂಡ ತೊಗೊಂಡಿದ್ದೀನಿ ಗಿಡ ಕ್ಲೀನ್ ಮಾಡಬೇಕಾದ್ರೆ ಸಿಕ್ಕಿರೋಂಥದ್ದು ಇದನ್ನು ಕೂಡ ಯೂಸ್ ಮಾಡ್ಬೋದು ಏನು ತೊಂದರೆ ಇಲ್ಲ ಸೊ ನಾನಲ್ಲಿ ಮೂರು ಕಪ್ ಮಾಡೋಕ್ಕೆ ಅಳತೆ ತೊಗೊಂಡಿದ್ದೀನಿ ಸೊ ನಿಮ್ಮ ಅಳತೆ ತಕ್ಕೋಗೆ ಎಷ್ಟು ಕಪ್ ಬೇಕಾಗುತ್ತೋ ಅಷ್ಟು ನೀರು ಯೂಸ್ ಮಾಡ್ಕೊಳ್ಳಿ ಒಂದು ಕಪ್ ಎಕ್ಸ್ಟ್ರಾ ಹಾಕಿ ಬಾಯ್ಲ್ ಆಗಲಿಕ್ಕೆ ಸೊ ಈ ಲೆಮನ್ ಗ್ರಾಸ್ನ ಹಾಗೆ ಹಾಕಿದ್ರೆ ಅದು ಫ್ಲೇವರ್ಸ್ ಎಲ್ಲ ಬಿಟ್ಕೊಳ್ಳಲ್ಲ ಸೊ ಹಂಗಾಗಿ ನಾವು ಇದನ್ನು ಚೆನ್ನಾಗಿ ಕಟ್ಟಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಫೋಲ್ಡ್ ಮಾಡಿ ಉದ್ದ ಇರೋದ್ರಿಂದ ಫೋಲ್ಡ್ ಮಾಡಿ ಚಿಕ್ಕದಾಗೆ ಕಟ್ಟಬೇಕಾಗತ್ತೆ ನೀವು ಯಾವಾಗ ತಲೆನೋವು ಇಲ್ಲ ಹೊಟ್ಟೆ ನೋವು ಇಲ್ಲ ಬಾಡಿ ಗ್ಯಾಸ್ ಇದಾಗಿದೆ ಅಂತಂದಾಗ ಇದನ್ನಂತೂ ಮಾಡ್ಕೊಂಡು ಕುಡಿದ್ರೆ ಇನ್ಸ್ಟೆಂಟ್ ರಿಲೀಫ್ ಸಿಗುತ್ತೆ ನಿಮಗೆ ನಾನು ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಇದನ್ನು ಸೊ ನೀವು ಟ್ರೈ ಮಾಡ್ಬೋದು ಸೊ ಈ ಒಣಗಿರೋ ಅಂಥದ್ದು ಇರೋದ್ರಿಂದ ನಾನು ಒಣಗಿರೋದಂತ ಕಟ್ತಾ ಇದ್ದೀನಿ ಚೆನ್ನಾಗಿ ಒಂದು ವೇಳೆ ಒಣಗಿರೋದು ನಿಮಗೆ ಸಿಕ್ಕಿಲ್ಲ ಅಂದರೆ ನೀವು ಅದೇ ಹಸಿ ಇದರಲ್ಲೇ ಕಟ್ಟಬೇಕಾಗುತ್ತೆ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಕಟ್ಟೋದ್ರಿಂದ ಎಲ್ಲ ಫ್ಲೇವರ್ಸ್ ಇಲ್ಕೊಳ್ಳುತ್ತೆ ಸೊ ನೀರು ಬಾಯ್ಲ್ ಹಾಕಬೇಕಾದ್ರೆ ಇದನ್ನು ಹಾಕ್ಬೇಕಾಗುತ್ತೆ ಮೊದಲೇ ಹಾಕಿದ್ರೆ ಅದು ಚೆನ್ನಾಗಿ ಫ್ಲೇವರ್ ಬಿಟ್ಕೊಳ್ಳಲ್ಲ ಒಂದು ವೇಳೆ ನೀರು ಫುಲ್ ಕಂಪ್ಲೀಟಾಗಿ ಅದು ಇಲ್ಲ ಅಂದರೆ ಸ್ಪೂನಲ್ಲಿ ಈ ರೀತಿಯಾಗಿ ನೀವು ಎರಡು ಕಡೆ ತಿರುಗಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಬೇಯಬೇಕಾಗತ್ತೆ ಒಂದು ಐದು ನಿಮಿಷ ಆದಮೇಲೆ ನಾನು ಕುಟ್ಕೊಂಡಿರುವಂಥ ಶುಂಠಿನ ಆ್ಯಡ್ ಮಾಡ್ತಿದ್ದೀನಿ ತದನಂತರ ಒಂದು ಎರಡು ನಿಮಿಷ ಆದಮೇಲೆ ಸಿನೆಮನ್ ರೋಲ್ನ ಕೂಡ ಆ್ಯಡ್ ಮಾಡ್ತಿದ್ದೀನಿ ಚಕ್ಕೆನ ಇದಕ್ಕೂ ಒಂದು ಎರಡು ನಿಮಿಷ ಆದಮೇಲೆ ಕುಟ್ಟಿಟ್ಕೊಂಡಿರೋಂಥ ಮೆಣಸು ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಮೂರು ನಿಮಿಷ ಚೆನ್ನಾಗಿ ಕುದಿಲಿ ಅದು ಈ ಎಲ್ಲ ಐಟಮ್ ಒಂದೊಂದು ಐಟಮ್ ಹಾಕಬೇಕಾದ್ರೆ ಕೂಡ ಎರಡು ನಿಮಿಷ ಬೇಯಲಿ ಚೆನ್ನಾಗಿ ಸೊ ಇವಾಗ ಕುಟ್ಟಿಟ್ಕೊಂಡಿರೋಂಥ ಬೆಲ್ಲ ಕೂಡ ಯೂಸ್ ಮಾಡ್ತಿದ್ದೀನಿ ಸೊ ಇದೆಲ್ಲ ಆದಮೇಲೆ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಯೋಕೆ ಬಿಡಬೇಕು ಮೀಡಿಯಮ್ ಫ್ಲೇಮಲ್ಲಿ ಲೋ ಫ್ಲೇಮಲ್ಲಿ ಅಂದರೆ ಲೇಟ್ ಆಗುತ್ತೆ ಸೊ ಅಷ್ಟೇ ನೋಡಿ ತುಂಬ ಸಿಂಪಲ್ ತುಂಬ ಹೆಲ್ತಿಯಾಗಿರೋ ರೆಸಿಪಿ ಕತ್ತಲ್ಲಿ ಇಳಿತಾ ಇದೆ ಅಂದರೆ ಸುವಾಸನೆ ಸಕ್ಕತ್ತಾಗಿರುತ್ತೆ ಸ್ಮೆಲ್ಲು ಕುಡಿಯೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಎಲ್ಲ ಫ್ಲೇವರ್ ಗೊತ್ತಾಗ್ತಿರುತ್ತೆ ನೆಗಡಿ ಕೆಮ್ಮು ಯಾವುದೇ ಥರದ್ದು ನಿಮಗೆ ಬಾಡಿಯಲ್ಲಿ ಇನ್ಸ್ಟೆಂಟ್ ರಿಲೀಫ್ ಬೇಕು ಅಂದರೆ ಈ ಟೀನ ಮಾಡ್ಕೊಂಡು ಕುಡಿಬೋದು ಬೆಳಗ್ಗೆ ಸಂಜೆ ಅಲ್ಲದೆ ಯಾವ ಟೈಮ್ ಆದರೂ ಮಾಡ್ಕೊಂಡು ಕುಡಿಬೋದು ಮಕ್ಕಳು ಕೂಡ ನೀವು ಕೊಡ್ಬೋದು ತುಂಬ ಎಲ್ತಿ ರೆಸಿಪಿ ಆ್ಯಂಡ್ ಈಸಿ ರೆಸಿಪಿ ಕೂಡ ಸೊ ನನ್ಗೆ ಗೊತ್ತಿರೋ ಹಾಗೆ ಹೇಳ್ಕೊಟ್ಟಿದ್ದೀನಿ ನೀವು ಟ್ರೈ ಮಾಡಿ ನನಗೂ ತಿಳಿಸಿ ಹೇಗೆ ಬಂತು ಅಂತ ಇದನ್ನು ನಾವು ರೀಯೂಸ್ ಮಾಡ್ಕೋಬೋದು ಮತ್ತೆ ಎರಡು ಸಲ ಮಾಡ್ಬೋದು ಇದನ್ನು ಸೊ ಅಷ್ಟೇ ನೋಡಿ ಈ ರೆಸಿಪಿ ಇನ್ನೂ ಒಳ್ಳೊಳ್ಳೆ ರೆಸಿಪಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮೂಲಕ ನಿಮ್ಗೆ ಏನಾರು ಡೌಟ್ಸ್ ಅಥವಾ ಏನಾದರೂ ಸಜೆಷನ್ಸ್ ಕೊಡೋಂಗಿದ್ರೆ ನೀವು ನನಗೆ ತಿಳಿಸ್ಬೋದು ಥ್ಯಾಂಕ್ ಯು ಆಲ್